ನಮಸ್ಕಾರ, ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರರಾಜ್. ಮಂಡ್ಯ ಜೆಡಿಎಸ್ ಶಾಸಕರೇ ಯಾಕಿಷ್ಟು ಸೊಕ್ಕು ಧಿಮಾಕು? ಅಕ್ಷರ ಕಲಿಸೋ ಗುರುಗಳ ಮೇಲೆ ಕೈ ಎತ್ತೋ ಸರಿನಾ? ಪ್ರಾಂಶುಪಾಲರಿಗೆ ಥಳಿಸಿದ ಮಂಡ್ಯ ಶಾಸಕ ಎಂ ಶ್ರೀನಿವಾಸ್. ಕರೆದಾಕ್ಷಣ ಮುಂದೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಕೈ ಎತ್ತಿದ್ದಾರೆ ಶಾಸಕರು, ದರ್ಪವನ್ನ ಮೆರೆದಿದ್ದಾರೆ. ಹತ್ತಾರು ಜನರ ಮುಂದೆಯೇ ಶಾಸಕ ಶ್ರೀನಿವಾಸ್ ಧಿಮಾಕನ ಮಾಡಿದ್ದಾರೆ. ಮಂಡ್ಯ ಸರ್ಕಾರಿ ಐಟಿಐ ಕಾಲೇಜು ಉದ್ಘಾಟನೆ ವೇಳೆ ಈ ಘಟನೆ ನಡೆದಿದೆ. ಕಂಪ್ಯೂಟರ್ ಕೊಠಡಿ ವೀಕ್ಷಣೆ ವೇಳೆ ಮಾಹಿತಿ ಕೇಳಿದ್ದಾರೆ ಶಾಸಕರು. ಶಾಸಕರ ಮುಂದೆ ಬರಲು 10 ಸೆಕೆಂಡ್ ತಡ ಮಾಡಿದ್ದಕ್ಕೆ ಶಾಸಕರು ಥಳಿಸಿದ್ದಾರೆ. ಶಾಸಕರ ಧಿಮಾಕನ ನೋಡಿ ಪ್ರಾಂಶುಪಾಲ ನಾಗಾನಂದ್ ಪೆಚ್ಚಾಗಿದ್ದಾರೆ. ಶಾಸಕರ ಧಿಮಾಕನ್ನ ನೋಡಿ ಒಂದ್ ರೀತಿಯಾಗಿ ಪ್ರಾಂಶುಪಾಲ ನಾಗಾನಂದ್ ಪೆಚ್ಚಾಗ್ಬಿಟ್ಟಿದ್ದಾರೆ. ಕೇವಲ 10 ಸೆಕೆಂಡ್ ಮುಂದೆ ಬರೋದಕ್ಕೆ ತಗೊಂಡಿದ್ದಕ್ಕೆ ಶಾಸಕರು ಈ ರೀತಿಯಾದಂತಹ ದರ್ಪವನ್ನ ತೋರಿಸಿರೋದು, ಅದರಲ್ಲೂ ಸರ್ಕಾರಿ ನೌಕರನ ಮೇಲೆ ಈ ರೀತಿಯಾದಂತಹ ದರ್ಪ ತೋರೋದು ಎಷ್ಟು ಸರಿ? ಒಬ್ಬ ಜನಪ್ರತಿನಿಧಿಯಾಗಿ, ಅದರಲ್ಲೂ ಜನಗಳಿಂದ ಆಯ್ಕೆಯಾಗಿರುವಂತಹ ಈತ ತಮ್ಮ ತಾಳ್ಮೆಯಿಂದ ಇರಬೇಕಾಗತ್ತೆ. ಯಾವುದೇ ಒಂದು ಸಿಚುವೇಶನ್ ಅಲ್ಲೂ ಕೂಡ ತಮ್ಮ ತಾಳ್ಮೆಯನ್ನ ಕಳ್ಕೊಳ್ಬಾರ್ದು. ಆದ್ರೆ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಕೈ ಎತ್ತಿ ತಳಿಸಿರೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಎಸ್ಸಿ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ಕಾರಿ ಐಟಿ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ನಾಗಾನಂದ್ ಅವರು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ಸರ್, ಈಗ ದೃಶ್ಯವನ್ನ ನೋಡ್ತಾ ಇದೀವಿ ನಾವು. ಈಗ ಶಾಸಕರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಕೈ ಮಾಡಿದ್ದಾರೆ, ಏನ್ ಕಾರಣಕ್ಕೆ ಅಲ್ಲಿ ಏನ್ ನಡೀತು? ಮೇಡಮ್, ಆಸ್ ಯೂಶುವಲ್ ಇವತ್ತು ಏನಾದ್ರು ಟಾಟಾ ಪ್ರಾಜೆಕ್ಟ್ ಇನಾಗ್ರೇಷನ್ ಇತ್ತು, ಅದ್ರ ಪ್ರೋಟೋಕಾಲ್ ಪ್ರಕಾರ ಅದನ್ನ ಕರೆದಿದ್ವಿ. ಅವ್ರು ಬಂದ್ರು, ಬಂದಂತ ಸಂದರ್ಭದಲ್ಲಿ ನಾವು ಇನ್ವೈಟ್ ಮಾಡಿ ನಮ್ದು ಟೆಕ್ ಲ್ಯಾಬ್ ಮತ್ತೆ ವರ್ಕ್ ಶಾಪ್ ನ ತೋರಿಸ್ತಾ ಹೋದ್ವಿ. ಅವರು ಎಲ್ಲ ವೀಕ್ಷಣೆ ಮಾಡಿ ನೆಕ್ಸ್ಟ್ ವೇದಿಕೆ ಪ್ರೋಗ್ರಾಮ್ ನಡೀತು. ಬಟ್ ಅವ್ರು ಯಾತಕ್ಕೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಕಾರಣ ಬಂದ್ರು ಅದು ಆಸ್ ಯೂಶುವಲ್ ಆಯ್ತು, ಹೋಯ್ತು. ವೈಯಕ್ತಿಕವಾಗಿ ಯಾವ್ದು ಏನು ಇರ್ಲಿಲ್ಲ ಮೇಡಮ್, ಏನು ಇಲ್ಲ ಅಲ್ಲಿ. ವೈಯಕ್ತಿಕವಾಗಿ ಯಾವುದೇ ವಿಚಾರಗಳು ಇಲ್ಲ ಅಂತ ಅಂದ್ರು, ಈ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಏನ್ ಕಾರಣ ಅಂತ? ನೀವು ಕೇವಲ 10 ಸೆಕೆಂಡ್ ತಡ ಮಾಡಿ ಬಂದಿದ್ದಕ್ಕೆ ಈ ರೀತಿ ವರ್ತನೆ ತೋರಿರೋದಾ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಮಾತುಕತೆ ಏನಾದ್ರೂ ನಡೀತಾ ಇಲ್ಲ? ಬೇರೆ ಇಲ್ಲ, ಏನು 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 ನಡೆದಿಲ್ಲ ಮೇಡಮ್. ಬಂದ್ರು, ಬಂದಿದ ತಕ್ಷಣ ಕರ್ಕೊಂಡೋದ್ವಿ ಡೈರೆಕ್ಟ್ ಆಗಿ ಇನಾಗ್ರೇಟ್ ಮಾಡ್ಬಿಟ್ಟು ವೇದಿಕೆ ಹೋಗಿ ವೇದಿಕೆ ಪ್ರೋಗ್ರಾಮ್ ಮಾಡಿದ್ವಿ. ಬಟ್ ಯಾಕೆ ಆತರ ಆಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಸರ್, ನೀವು ಕ್ವಶನ್ ಮಾಡ್ಲಿಲ್ವಾ ಯಾಕೆ ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ? ಅಂತ ಏನ್ ನಾನೇನ್ ಕ್ವಶನ್ ಮಾಡ್ಲಿಲ್ಲ ಮೇಡಮ್. ಒಂದ್ ರೀತಿಯಾಗಿ ನಗ್ತಾ ಇದ್ರು, ಅವ್ರ ಮುಂದೆ ಅವಮಾನ ಆಗ್ಲಿಲ್ವಾ ಈ ರೀತಿಯಾಗಿ ಬಿಹೇವ್ ಮಾಡಿದ್ದು? ಅಲ್ಲ, ನಮ್ಗೆ ಪ್ರೋಗ್ರಾಮ್ ಬಹಳ ಇಂಪಾರ್ಟೆಂಟ್ ಇತ್ತು. ಪ್ರೋಗ್ರಾಮ್ ತುಂಬಾ ಅರ್ಜೆಂಟ್ ಇತ್ತಲ್ಲ ಮೇಡಮ್, ಅದು ಆ ಟೈಮಲ್ಲಿ ಆಗ್ಬೇಕು ಅನ್ನೋದಿತ್ತು. ನಾವು ಅದ್ರ ಬಗ್ಗೆ ನಮ್ಗೆ ಟೆನ್ಷನ್, ಹಾಗಾಗಿ ಪ್ರೋಗ್ರಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆ ಕಡೆ ಹೊರಟದ್ವಿ. ಓಕೆ ಸರ್, ಧನ್ಯವಾದಗಳು News18 ಜೊತೆ ಮಾತನಾಡಿದ್ದಕ್ಕೆ. ಕಟ್ಕೊಂಡ್ರೆ ಕೇಳ್ಬೋದಾ?
ಹೇಳಿ.